ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317 ಎ ನೂತನ ಪದಾಧಿಕಾರಿಗಳ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲಾಯಿತು. ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪ್ರಮಾಣ ವಚನ ಕಾರ್ಯಕ್ರಮ ನಿನ್ನೆ ಸಂಜೆ ನಿಮ್ಯಾನ್ಸ್ ಸಭಾಂಗಣದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೂತನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ನೇಮಕವಾಗಿರುವ ವಿ ರೇಣುಕುಮಾರ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಲ್ಸಿಐ ಮಾಜಿ ನಿರ್ದೇಶಕ ಸಂಗೀತ ಜಾಟಿಯಾ ಇನ್ನು ಹಲವರು ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಕಾರ್ಯಕ್ರಮ ನೆರವೇರಿಸಿದರು. ಭಕ್ತಿ ಗೌರವ ನಿಷ್ಠೆಯ ಸಮರ್ಪಣೆ ಫ್ಯೂಚರ್ ಲೀಡರ್ ಅಂಡ್ ಮ್ಯಾನ್ ವಿತ್ ವಿಷನ್ ಅವರ್ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ನಾಗರಾಜ್ ಬಿ ಬೇರಿ ಅಂಡ್ ಈಸ್ ಲಯನ್ ಲೇಡಿ ಶಾಲಿನಿ ಐ ಹವ್ ಹೋಲ್ ಅಟೆಂಡ್ ವೆಲ್ಕಮ್ ಯು ಸರ್ ಅಂಡ್ ಮ್ಯಾಡಮ್ ಪುರುಷೋತ್ತಮ್ ಐ ವೆಲ್ಕಮ್ ಆಲ್ ಮೈ ಹೋಸ್ಟ್ ಕಮಿಟಿ ಅಡ್ವೈಸರ್ಸ್ ಪರ್ಟಿಕ್ಯುಲರ್ಲಿ ಪಿ ಡಿ ಜಿ ಮೊದಲ ಪಾಠಶಾಲೆ ತಾಯಿಯೇ ಪ್ರಥಮ ಗುರು ಮಾತೃ ದೇವೋಭವ ಮಾತೆಗೆ ನಮಿಸಿ ಯಶಸ್ಸನ್ನು ಸ್ವೀಕರಿಸುವುದು ನಮ್ಮ ಪವಿತ್ರ ಭಾರತೀಯ ಸಂಸ್ಕೃತಿ ಗೌರವಿಸಿ ಆಶೀರ್ವಾದ ಪಡೆಯುತ್ತಿರುವ ನಮ್ಮ ಜಿಲ್ಲಾ ರಾಜ್ಯಪಾಲರ ಕೀರ್ತಿ ಸಾಧನೆಗಳು ಎರಡು ಸಾವಿರದ 2018-19 ಸಾಲಿನ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಇದು. ನಮ್ಮದು ಪ್ರತಿ ವರ್ಷ ನಮ್ಮ ಲಯನ್ಸ್ ಸಂಸ್ಥೆ ಅಂದರೆ ಸೇವೆಗೆ ಹೆಸರಾದಂಥ ಸಂಸ್ಥೆ. ಇವತ್ತಿನ ಇನ್ಸ್ಟಾಲೇಷನ್ ಸಮಾರಂಭದಲ್ಲಿ ನೀವು ನೋಡಿದಂತೆ ಸುಮಾರು 60 ಲಕ್ಷ ರೂಪಾಯಿದನ್ನು ಸರ್ವಿಸಸ್ ಮಾಡಿದ್ದೀವಿ. 45 ಲಕ್ಷ ರೂಪಾಯಿನ ನಾವು LCIF ಅಂದರೆ ನಮ್ಮದು ಇಂಟರ್ನ್ಯಾಷನಲ್ ಸರ್ವಿಸ್ ಫಂಡ್ಗೆ 45 ಲಕ್ಷ ಕೊಟ್ಟಿದ್ದೀವಿ. ಆಮೇಲೆ ಎಜುಕೇಷನ್ ಬಡ ಮಕ್ಕಳಿಗೋಸ್ಕರ IAS ನೀವು ನೋಡಿದಂಗೆ ನೋಡಿರ್ಬೋದು IAS KAS 5 ಜನ ಸ್ಟೂಡೆಂಟ್ಸನ್ನು ಮಾತ್ರ ಹುಡುಕ್ಲಿಕ್ಕಾಯಿತು. ನಾವು 10 ಜನ ಟಾರ್ಗೆಟ್ ಇಟ್ಕೊಂಡಿದ್ವಿ. ಇವಾಗ 5 ಜನಕ್ಕೆ ನಾವು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು 5 ಜನ ನಾವು ಹುಡುಕ್ತಾ ಇದ್ದೀವಿ. ತಮ್ಮಗಳ ಕಡೆಯಿಂದನೂ ಯಾರಾದರೂ ಕ್ಯಾಂಡಿಡೇಟ್ಗಳು ಸಿಕ್ಕರೆ ದಯವಿಟ್ಟು ತಿಳಿಸ್ಬೋದು. ಅವರಿಗೆ ನಾವು ಸಾಧ್ಯವಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮ ಇಂಜಿನಿಯರಿಂಗ್ ಪೂರ್ ಸ್ಟೂಡೆಂಟ್ಸು ಮತ್ತು ಬೇರೆ BCOM BSc ಪೂರ್ ಸ್ಟೂಡೆಂಟ್ಸು ಕೂಡ 5-6 ಜನ ಸ್ಟೂಡೆಂಟ್ಸ್ಗೆ ಇವತ್ತು ನಾವು ಹಣಕಾಸಿನ ಸಹಾಯ ಮಾಡಿದ್ದೇವೆ. ಇದ್ರ ಜೊತೆಗೆ ಪರಿಸರ ಸಹಕೊಂಡಿದ್ದೀವಿ. ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಇರ್ಬೋದು. ಈ ನಮ್ಮ ಲಯನ್ಸ್ ಸಂಸ್ಥೆ ಇದೆ, ಒಂದು ಬ್ಲಡ್ ಸಂಸ್ಥೆ ಇದೆ. ಅಲ್ಲಿಂದ ಪ್ರತಿದಿನ 1200 ಫ್ರೀ ಬ್ಲಡ್ ಸ್ಯಾಚೆಟ್ಗಳನ್ನ ನಾವು ಕಿದ್ವಾಯಿ ಮೆಮೋರಿಯಲ್ ಹಾಸ್ಪಿಟ್ಲಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ರೆಕಾರ್ಡ್ಸ್ ಕೂಡ ಇದೆ, ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಈವನ್ ಪ್ಲೇಟ್ಲೆಟ್ಸ್ ಒಂದು ಪ್ಲೇಟ್ಲೆಟ್ ಬಂದು 1200 ರೂಪಾಯಿ ಕಾಸ್ಟ್ ಆಗುತ್ತೆ. ಕೆಲವು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಬಂದು 12,000 ರೂಪಾಯಿ ಕಾಸ್ಟ್ ಆಗುತ್ತೆ. ಅಂಥದನ್ನು ಕೂಡ ಫ್ರೀಯಾಗಿ ಇದು ಕಿದ್ವಾಯಿ ಮೆಮೋರಿಯಲ್ ಹಾಸ್ಪಿಟಲ್ಗೆ ನಾವು ಎವ್ರಿ ಡೇ ಕೊಡ್ತಾ ಇದ್ದೀವಿ. ಅದು ಒಂದು ನಮಗೆ ಹೆಮ್ಮೆ ಅನಿಸುತ್ತೆ ನಮ್ಮ ಸಂಸ್ಥೆಯಿಂದ ಇದೆಲ್ಲ ಮಾಡ್ತಿರೋದು. ಇದೇ ಥರ ಮುಂದಿನ ದಿನಗಳಲ್ಲೂ ಕೂಡ ಇದೇ ಥರ ಸೇವೆಗಳು ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಲಯನ್ಸ್ ಕ್ಲಬ್ ಬಗ್ಗೆ ಹೇಳೋದಕ್ಕೆ ಭಾಳಷ್ಟು ಯಶಸ್ವಿಯಾಗಿ ಅಭಿವೃದ್ಧಿ ಕೆಲಸಗಳಿಗೆ ಸ್ಫೂರ್ತಿಯಾಗಿ ನಮ್ಮ ರೇಣುಕುಮಾರ್ ಅವರು ಮಾಡಿದ್ದಾರೆ. ಅವರು ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಕರೆದಿದ್ದರು. ಇವತ್ತು ಎಲ್ಲ ಕಡೆ ಯಾವುದಾದ್ರು ನೋಡಿ, ಎಲ್ಲಿ ನೋಡಿದ್ರೂ ಯಾವುದನ್ನ ಶಾಲೆಯಿಂದ ಹಿಡ್ದು ಹಾಸ್ಪಿಟ್ಲಿಂದ ಹಿಡ್ದು ಎಲ್ಲ ಕಡೆ ಶಕ್ತಿ ಮೀರಿ ಏನು ಲಯನ್ಸ್ ಕ್ಲಬ್ನಿಂದ ಡೊನೇಷನನ್ನು ತಗೊಂಡು ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾರೆ. ಇನ್ನು ಮುಂದಿನ ದಿನ ಹೆಚ್ಚಿನ ಅಭಿವೃದ್ಧಿಗಳನ್ನು ಮಾಡಲಿ. ಅವರ ಪೂರ್ಣ ಬೆಂಬಲ